ಒಟ್ಟು 16 ಮಂದಿ ಆರೋಪಿಗಳ ಪೈಕಿ ಹೆಚ್ಚಿನವರ 10 ಆರೋಪಿಗಳ ಕಸ್ಟಡಿ ಅವಧಿ ವಿಸ್ತರಣೆಯಾಗಿದೆ. ಇವತ್ತು ನ್ಯಾಯಾಲಯದಲ್ಲಿ ಕೆಲ ಷರತ್ತುಗಳನ್ನು ಕೋರ್ಟ್ ವಿಧಿಸಿದೆ. ಆ ಷರತ್ತುಗಳಿಗೇನು ಅಂತಂದರೆ, ಒಂದು, ವಕೀಲರನ್ನು ಭೇಟಿಯಾಗೋದಕ್ಕೆ ಅವಕಾಶ ಕೊಡಿ, ಮತ್ತು ಕಸ್ಟಡಿಯಲ್ಲಿ ಟಾರ್ಚರ್ ಕೊಡಬೇಡಿ ಅವರಿಗೆ ಅನ್ನೋ ಸೂಚನೆಯನ್ನು ನ್ಯಾಯಾಧೀಶರು ಕೊಟ್ಟು ಕಸ್ಟಡಿ ಅವಧಿಯನ್ನು ವಿಸ್ತರಿಸಿದ್ದಾರೆ. ಒಟ್ಟು 5 ದಿನ ಕಸ್ಟಡಿ ಕಂಟಿನ್ಯೂ ಆಗುತ್ತೆ. ಮತ್ತೆ ದರ್ಶನ್ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ, ಅದೇ ಪರದೆ, ಪರದೆಯ ಹಿಂದೆ ದರ್ಶನ್ನು, ಅದೇ ವಿಚಾರ, ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ನಲ್ಲಿ ವಿಚಾರಣೆ ಮುಂದುವರಿಯೋದಕ್ಕಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ಫೋನ್ ಸಂಪರ್ಕದಲ್ಲಿ. ಹೆಚ್ಚಿನ ಡೀಟೇಲ್ ಏನ್ ಕೊಡ್ತೀರಿ ವಿಷ್ಣು ಪ್ರಸಾದ್? ಹಲೋ ವಿಷ್ಣು ಪ್ರಸಾದ್, ನನ್ನ ಧ್ವನಿ ಕೇಳ್ತಾ ಇದೆಯಾ? ಖಂಡಿತ ರಕ್ಷಿತ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೆ ಪುನಃ 5 ದಿನ ಕಸ್ಟಡಿಗೆ ಕೊಡುವಂತಹ ಕೆಲಸವನ್ನ ಇವತ್ತು ನ್ಯಾಯಾಲಯ ಮಾಡಿತು. ಅದರಲ್ಲೂ ಪ್ರಮುಖವಾಗಿ ಎಲ್ಲ ಆರೋಪಿಗಳನ್ನು ಕೂಡ 5 ದಿನಗಳ ಕಾಲ ಕಸ್ಟಡಿಗೆ ಇರುವಂತದ್ದು. ಮುಂದಿನ ಬುಧವಾರ ಅವರನ್ನ ಪುನಃ ಕೋರ್ಟ್ ಮುಂದೆ ಹಾಜರುಪಡಿಸಬೇಕಾಗುತ್ತೆ. ಮತ್ತೆ ಪ್ರಕರಣದಲ್ಲಿ ಅನೇಕ ಗಂಭೀರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ನಲ್ಲಿ ಡಿಸ್ಕಷನ್ ಆಯಿತು. ಅದರಲ್ಲೂ ಪ್ರಮುಖವಾಗಿ ಸರ್ಕಾರದ ಪರವಾಗಿ ಇವತ್ತು SPP ಆಗಿರುವಂತಹ ಪ್ರಸನ್ನ ಕುಮಾರ್ ಅವರು ಹಾಜರಾಗಿದ್ರು. CBI SPP ಆಗಿ ವರ್ಕ್ ಮಾಡುವಂತಹ ಒಬ್ಬ ಹಿರಿಯ ವಕೀಲರಾಗಿರುವಂಥದ್ದು ಅವರು ವಾದ ಮಾಡುವಂತಹ ಸಂದರ್ಭದಲ್ಲಿ ಕೂಡ ಪ್ರಕರಣದಲ್ಲಿ ಆರೋಪಿಗಳ ಬಗ್ಗೆ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನು ಈಗಾಗಲೇ ಕಲೆ ಹಾಕುವಂತಹ ಕೆಲಸವನ್ನು ಮಾಡಿದ್ವಿ. ಅದರಲ್ಲೂ ಪ್ರಮುಖವಾಗಿ ಅನೇಕ ಟೆಕ್ನಿಕಲ್ ಎವಿಡೆನ್ಸ್ ಮತ್ತೆ ಡಿಜಿಟಲ್ ಎವಿಡೆನ್ಸ್ ನಮ್ಮ ಬಳಿ ಲಭ್ಯವಾಗಿದೆ. ಮತ್ತೆ ಆರೋಪಿಗಳು ಪಾತ್ರ ಇರುವುದಕ್ಕೆ ಸಂಬಂಧಪಟ್ಟಂತೆ ಬೇಕಾಗಿರುವಂತಹ ಎಲ್ಲಾ ಸಾಕ್ಷ್ಯಾಧಾರಗಳು ನಮ್ಮ ಬಳಿ ಇದೆ. ಆದ್ರೆ ಆರೋಪಿಗಳನ್ನ ಮತ್ತಷ್ಟು ದಿನಗಳ ನಮಗೆ ಕಸ್ಟಡಿ ಬೇಕು ಅಂತೇಳಿ ಮನವಿ ಸಲ್ಲಿಸುವಂತಹ ಕೆಲಸವನ್ನು ಮಾಡಿದ್ರು. ಮೊದಲು ಏನೋ 9 ದಿನಗಳ ಕಾಲ ನಮಗೆ ಕಸ್ಟಡಿ ಕೊಡಬೇಕು ಅಂತೇಳಿ ಅದರಲ್ಲೂ ಪೊಲೀಸ್ ಅಧಿಕಾರಿಗಳು ಮನವಿ ಸಲ್ಲಿಸುವಂತ ಕೆಲಸ ಆಯಿತು. ಆದ್ರೆ ಇದಕ್ಕೆ ಅವರ ಅದರಲ್ಲೂ ದರ್ಶನ್ ಪರ ವಕೀಲರಾಗಿರುವಂತಹ ಅನಿಲ್ ಬಾಬು ಅವರು ಇರ್ಬೋದು, ಜೊತೆಗೆ ಪವಿತ್ರಗೌಡ ಪರ ವಕೀಲರು ಇದಕ್ಕೆ ಸಾಕಷ್ಟು ಆಕ್ಷೇಪಣೆ ವ್ಯಕ್ತಪಡಿಸುವಂತಹ ಕೆಲಸವನ್ನು ಮಾಡಿದ್ರು. ಯಾಕಂತಂದ್ರೆ ಪ್ರಕರಣದಲ್ಲಿ ಆರೋಪಿಗಳಿಂದ ಎಲ್ಲಾ ಸಾಕ್ಷ್ಯಾಧಾರಗಳನ್ನು ಈಗಾಗಲೇ ಕಲೆ ಹಾಕುವಂತ ಕೆಲಸವನ್ನು ಮಾಡಿದರೆ 5 ದಿನಗಳ ಕಾಲ ಅವರನ್ನ ವಿಚಾರಣೆಗೆ ಒಳಪಡಿಸುವಂತ ಕೆಲಸ ಆಗಿದೆ. ಮಹಜರ್ ಪ್ರಕ್ರಿಯೆ ಮುಗಿದಿದೆ, ಅವರ ಮೊಬೈಲ್ಗಳನ್ನ ಸೀಸ್ ಮಾಡಿದ್ದಾರೆ, ಮತ್ತೆ ಅವರಿಂದ ಕೆಲವೊಂದಷ್ಟು ವಸ್ತುಗಳನ್ನೆಲ್ಲ ಸೀಸ್ ಆಗಿದೆ. ಅದು ಅಗತ್ಯತೆ ಇಲ್ಲ ಅಂತೇಳಿ ವಾದ ಮಂಡಿಸಿದ್ರು. ಅದರಲ್ಲೂ ಪ್ರಮುಖವಾಗಿ ಪವಿತ್ರಗೌಡ ಪರ ವಕೀಲರು ಹೇಳಿದ್ದೇನೆಂತಂದ್ರೆ, ಈಗಾಗಲೇ ಆಕೆ ಕೇವಲ ಓರ್ವ ಮಹಿಳೆ ಆರೋಪಿ ಇರುವಂತದ್ದು, ಮತ್ತೆ ಆಕೆಯ ಪಾತ್ರ ಇದರಲ್ಲಿ ಬಹಳ ಕಡಿಮೆ ಇರುವಂತದ್ದು, ಮತ್ತೆ ಜೊತೆಗೆ ಆಕೆ ಇದರಲ್ಲಿ ಒಳಸಂಚಿನಲ್ಲೂ ಕೂಡ ಭಾಗಿಯಾಗಿಲ್ಲ. ಹೀಗಾಗಿ ಆಕೆಯನ್ನಾದ್ರೂ ಕೂಡ ಜೆಸಿಗೆ ಕಳಿಸಿ ಅಂತೇಳಿ ಅವರ ಪರ ವಕೀಲರು ಮನವಿ ಮಾಡಿದ್ರು. ಆದ್ರೆ ಅದಕ್ಕೆ SPP ಆಗಿರುವಂತಹ ಪ್ರಸನ್ನ ಕುಮಾರ್ ಅವರು ಪ್ರತಿವಾದವನ್ನು ಮಂಡಿಸಿ ಆರೋಪಿ ಈ ಘಟನೆ ನಡೆದಕ್ಕೆ ಪ್ರಮುಖವಾದಂತಹ ಕಾರಣವೇ ಆರೋಪಿಯ ಒಂದಾಗಿರುವಂತದ್ದು, ಜೊತೆಗೆ ಆಕೆಗೆ ಬಂದಿರುವಂತಹ ಮೆಸೇಜ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಗಲಾಟೆ ಶುರುವಾಗಿರೋದು. ಅದರ ನಡುವೆ ಆರೋಪಿಯೇ ಈ ಒಂದು ಪ್ರಮುಖ ಉಳಿದಿರುವಂತಹ ಆರೋಪಿಗಳಿಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿರುವಂತದ್ದು, ಮತ್ತೆ ಅವರ ಮೂಲಕವೇ ಈ ಘಟನೆ ನಡೆದಕ್ಕೆ ಕಾರಣ ಅನ್ನುವಂತಹ ವಾದವನ್ನು ಮಂಡಿಸಿದ್ರು. ಇದಕ್ಕೂ ಕೂಡ ಕೋರ್ಟ್ ಏನೋ ಅದನ್ನು ಆಲಿಸುವಂತ ಕೆಲಸ ಆಯಿತು. ಅದಾದ ಬಳಿಕ ದರ್ಶನ್ ಅವರ ಪರ ವಕೀಲರು ಇವ್ರನ್ನ ಕಸ್ಟಡಿ ಪಡೆಯುವಂತಹ ಅವಶ್ಯಕತೆ ಇಲ್ಲ, ಯಾಕಂತಂದ್ರೆ ಈಗಾಗಲೇ ಅವರ ವಿಚಾರಣೆ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿದೆ, ಬೇಡ ಅಂತೇಳಿ ಅವರು ವಾದ ಮಂಡಿಸಿದ್ರು. ಆದ್ರೆ ಅದಕ್ಕೆ SPP ಅವರು ಪ್ರಮುಖ ಅಂಶಗಳನ್ನ ಉಲ್ಲೇಖ ಮಾಡಿದ್ರು. ಏನಂತಂದ್ರೆ ಪ್ರಕರಣದಲ್ಲಿ ಏನು ಸರೆಂಡರ್ ಆಗೋದಕ್ಕೆ ಇವರು ನಕಲಿ ಸಾಕ್ಷಿಗಳನ್ನ ಸೃಷ್ಟಿ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ, ಮತ್ತೆ ಪ್ರಕರಣದ ದಿಕ್ಕು ತಪ್ಪಿಸುವಂತಹ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಬೇರೆ ಆರೋಪಿಗಳನ್ನ ಈ ಕೃತ್ಯವನ್ನು ಮಾಡಿದ್ದಾರೆ ಅಂತೇಳಿ ಅವ್ರನ್ನ ಹೋಗಿ ಕೋರ್ಟ್ ಮುಂದೆ ಸರೆಂಡರ್ ಮಾಡಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಅಂದ್ರೆ ಇಡೀ ಪ್ರಕರಣವನ್ನೇ ಬೇರೆ ದಾರಿಗೆ ತಿರುಚುವಂತಹ ಪ್ರಯತ್ನ ಇದೆ, ಮತ್ತೆ ಪ್ರಕರಣದ ಸಾಕ್ಷಿ ನಾಶ ಮಾಡುವಂತಹ ಉದ್ದೇಶ ಅವರಿಗೆ ಸ್ಪಷ್ಟವಾಗಿ ಕಂಡು ಬರ್ತಿರುವಂತದ್ದು. ಅದಕ್ಕೆ ಬೇಕಾಗಿರುವಂತಹ ಸಾಕ್ಷ್ಯಾಧಾರ ಏನಂತಂದ್ರೆ, ಶವವನ್ನು ಈಗಾಗಲೇ ಅವರು ಬೇರೆ ಕಡೆಗೆ ಹಸ್ತಾಂತರ ಮಾಡಿಸುವಂಥದ್ದು, ಮತ್ತೆ ಅದನ್ನು ತಗೊಂಡೋಗಿ ಬಿಸಾಡಿಸುವಂತ ಕೆಲಸ ಆಗಿದೆ. ಈ ಮೂಲಕ ಆರೋಪಿ ಸಾಕ್ಷ್ಯಾಧಾರಗಳನ್ನ ನಾಶ ಮಾಡುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುವುದು ಕಂಡುಬರ್ತಿದೆ. ಅದಲ್ಲದೆ ಯಾರನ್ನ ಇವರು ಸರೆಂಡರ್ ಮಾಡೋದಕ್ಕೆ ಅಂತ ಹೇಳಿ ಕಳಿಸಿದ್ರು, ಆ ವ್ಯಕ್ತಿಗಳು ಮೈಸೂರಿಗೆ ಹೋಗಿರುವಂತಹ ಮಾಹಿತಿ ಕೂಡ ಈಗ ನಮಗೆ ಲಭ್ಯವಾಗಿದೆ. ನಮ್ಮ ತನಿಖಾ ತಂಡಗಳಿಗೆ ಬೇರೆ ಆರೋಪಿಗಳು ಕೊಟ್ಟಂತ ಹೇಳಿಕೆ ಇರ್ಬೋದು, ಮತ್ತೆ ಅವ್ರದ್ದು ನಾವು ಟೆಕ್ನಿಕಲ್ ಡೀಟೇಲ್ಸ್ ಅನ್ನು ಚೆಕ್ ಮಾಡುವಂತಹ ಸಂದರ್ಭದಲ್ಲಿ ಅವರು ಮೈಸೂರಿಗೆ ಹೋಗಿರುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಹೋಗಿ ಪ್ರಮುಖ ಆರೋಪಿಯನ್ನ ಶೂಟಿಂಗ್ ಇದ್ದಂತಹ ಸಂದರ್ಭದಲ್ಲಿ ಅವರು ಭೇಟಿ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ನಮಗೆ ಇದೆ. ಹಾಗಾಗಿ ಆ ಜಾಗದ ಮಹಜರ್ ಕೂಡ ನಾವು ನಡೆಸಬೇಕಾಗುತ್ತೆ. ಮತ್ತೆ ಮೈಸೂರಿನಲ್ಲಿ ಏನೆಲ್ಲ ಡಿಸ್ಕಷನ್ ಆಯಿತು, ಮತ್ತೆ ಅಲ್ಲಿ ಆರೋಪಿಗಳಿಗೆ ಈ ಪ್ರಮುಖ ಆರೋಪಿಯಾಗಿರುವಂತಹ ದರ್ಶನ್ ಏನೆಲ್ಲ ಅಂಶವನ್ನು ಒಟ್ಟಿದ್ರು, ಈ ಎಲ್ಲ ಅಂಶಗಳಿಗೆ ಸಂಬಂಧಪಟ್ಟಂತೆ ನಾವು ಏನೋ ತನಿಖೆ ಮಾಡಬೇಕಾಗಿದೆ, ಮಹಜರ್ ನಡೆಸಬೇಕಾಗಿದೆ, ಮತ್ತೆ ಆರೋಪಿಗಳಿಂದ ಸ್ಟೇಟ್ಮೆಂಟ್ ಪಡ್ಕೊಳ್ಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಆತನನ್ನ ಪುನಃ ಕಸ್ಟಡಿಗೆ ಕೊಡಬೇಕು ಅಂತೇಳಿ ಮನವಿ ಸಲ್ಲಿಸುವಂತ ಕೆಲಸ ಆಯಿತು. ಆದ್ರೆ ಈ ವೇಳೆಯಲ್ಲಿ ಕೆಲವೊಂದಷ್ಟು ಟೆಕ್ನಿಕಲ್ ಅಂಶಗಳನ್ನ ಅದರಲ್ಲೂ ಪ್ರಮುಖವಾಗಿ ಆರೋಪಿಗಳ ಪರ ವಕೀಲರು ಹೈಲೈಟ್ ಮಾಡುವಂತ ಕೆಲಸವನ್ನು ಮಾಡಿದ್ರು. ಯಾವಾಗ CD ಸಲ್ಲಿಸುವಂತ ಸಂದರ್ಭದಲ್ಲಿ, ಅಂದ್ರೆ ಕೇಸ್ ಡೈರಿಯನ್ನ ಕೋರ್ಟ್ ಮುಂದೆ ಸಲ್ಲಿಸುವಂತ ಸಂದರ್ಭದಲ್ಲಿ ಅದರಲ್ಲಿ ರಿಮ್ಯಾಂಡ್ ಅಪ್ಲಿಕೇಶನ್ ಇಲ್ಲ, ಮತ್ತೆ ಪ್ರತಿಯೊಬ್ಬ ಆರೋಪಿಗಳು ಪ್ರತ್ಯೇಕವಾಗಿ ರಿಮ್ಯಾಂಡ್ ಅಪ್ಲಿಕೇಶನ್ ನ ಕೊಡಬೇಕಾಗುತ್ತೆ. ಜೊತೆಗೆ ರಿಮ್ಯಾಂಡ್ ಅಪ್ಲಿಕೇಶನ್ ಇಲ್ಲದೆ ಕಸ್ಟಡಿಗೆ ಪಡೆಯೋದಕ್ಕೆ ಅವಕಾಶ ಇಲ್ಲ. ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ರಿಮ್ಯಾಂಡ್ ಅಪ್ಲಿಕೇಶನ್ ಕೊಡುವಂತ ಸಂದರ್ಭದಲ್ಲಿ ಕೇಸ್ ಡೈರಿಯ ಜೊತೆಗೆ ರಿಮ್ಯಾಂಡ್ ಅಪ್ಲಿಕೇಶನ್ ಮಸ್ಟ್ ಆಗಿ ಅದರಲ್ಲಿ ಕೊಡಬೇಕು. ಅದಾದ ನಂತರವೇ ಅವ್ರನ್ನ ಕಸ್ಟಡಿ ಕೊಡೋದಕ್ಕೆ ಕೋರ್ಟ್ಗೆ ಆದೇಶ ಮಾಡೋದಕ್ಕೆ ಅವಕಾಶ ಇರೋದು ಅಂತೇಳಿ ವಾದವನ್ನು ಮಂಡಿಸಿದ್ರು. ಅದಕ್ಕೆ ಪೂರಕವಾಗಿ ಕೇಸ್ ಡೈರಿನ ಸಲ್ಲಿಕೆ ಮಾಡುವಂತ ಕೆಲಸವನ್ನ SIJ ಏನೋ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಮಾಡಿದ್ರು. ಜೊತೆಗೆ ಮುಚ್ಚಿದ ಲಕೋಟೆಯಲ್ಲಿ ಕೆಲವೊಂದಷ್ಟು ದಾಖಲೆಗಳನ್ನ ಇವತ್ತು ಕೋರ್ಟ್ ಮುಂದೆ ಇಡುವಂತಹ ಕೆಲಸವನ್ನ ನಾನು SPP ಆಗಿರುವಂತಹ ಪ್ರಸನ್ನ ಕುಮಾರ್ ಮಾಡಿದ್ರು. ಅದರಲ್ಲೂ ಪ್ರಮುಖವಾದಂತಹ ಅಂಶಗಳು ಏನಂತಂದ್ರೆ, ಒಂದಷ್ಟು CDಗಳನ್ನು ಕೂಡ ಅವರಿಗೆ ಕೋರ್ಟ್ ಮುಂದೆ ಸಬ್ಮಿಟ್ ಮಾಡಿದ್ರು. ಪ್ರಕರಣದಲ್ಲಿ ನಾನು ಗಂಭೀರವಾಗಿ ಮತ್ತೆ ತೀರ ಕ್ರೂರವಾಗಿ ವ್ಯಕ್ತಿಯನ್ನು ಕೊಲ್ಲುವಂತಹ ಕೆಲಸ ಆಗಿದೆ, ಮತ್ತೆ ಇವರು ಕೊಲ್ಲುವಂತಹ ಉದ್ದೇಶ ಎಷ್ಟಿತ್ತು ಅನ್ನುವಂಥದ್ದು ಆ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಈ ಕಾರಣಕ್ಕೋಸ್ಕರ ಇದನ್ನು ತೆಗೆದುಕೊಳ್ಬೇಕು, ನ್ಯಾಯಾಧೀಶ ನೋಡಬೇಕು ಅಂತೇಳಿ ಕೋರ್ಟ್ಗೆ ಮನವಿ ಸಲ್ಲಿಸುವಂತಹ ಕೆಲಸವನ್ನು ಮಾಡಿದ್ರು.
ಈ ಮೂಲಕ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಂತ ಸಂದರ್ಭದಲ್ಲಿ ಆರೋಪಿಗಳ ಭೀಕರವಾಗಿ ಕೃತ್ಯ ನಡೆಸಿರುವಂತದ್ದು, ಆತನನ್ನ ಭೀಕರವಾಗಿ ಕೊಂದಿರುವಂತಹ ವಿಚಾರವನ್ನ ಸಂಪೂರ್ಣವಾಗಿ ಎಳೆಯಲಾಗಿದೆ. ವಿಷ್ಣು ಪ್ರಸಾದ್ ಹಾಗೆ ಸಂಪರ್ಕದಲ್ಲಿರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.